ಸ್ನೇಹಿತರೆ ಇಂದಿನ ಈ ವಿಡಿಯೋ ಕುಂಭರಾಶಿಯ ಜನರಿಗಾಗಿ ತುಂಬಾನೇ ವಿಶೇಷವಾಗಿದೆ ಯಾವ ವಿಷಯದ ಬಗ್ಗೆ ಇಂದು ನಾನು ನಿಮಗೆ ತಿಳಿಸ್ತಾ ಇದ್ದೀನ ಇದರ ಬಗ್ಗೆ ಈ ಮೊದಲು ನೀವು ಕೇಳಿರಲು ಸಾಧ್ಯವಿಲ್ಲ ಮತ್ತು ನೋಡಿರಲು ಕೂಡ ಸಾಧ್ಯವಿಲ್ಲ ಯಾಕೆ ಕುಂಭ ರಾಶಿಯ ಜನರ ಜೀವನದಲ್ಲಿ ಇಷ್ಟೊಂದು ದುಃಖ ಕಷ್ಟಗಳು ಬರುತ್ತವೆ ಇದಕ್ಕಿರುವ ಕಾರಣ ಏನಿದೆ ಹೇಗೆ ಇವರು ತಮ್ಮ ಜೀವನವನ್ನ ಬದಲಾಯಿಸಬಹುದು ಇವುಗಳ ಜೊತೆಗೆ ಯಾವ ವರ್ಷದಲ್ಲಿ ನಿಮ್ಮ ಅದೃಷ್ಟದ ಕೀಳಿಗೆ ತೆರೆದುಕೊಳ್ಳುತ್ತದೆ ಯಾವ ವರ್ಷದಲ್ಲಿ ಭಾಗ್ಯವು ಹೊಳೆಯುತ್ತದೆ ಇವುಗಳ ಜೊತೆಗೆ ಯಾವ ರಾಶಿಯ ಜನರೊಂದಿಗೆ ನೀವು ಸಂಬಂಧವನ್ನು ಮಾಡಬಾರದು ಸ್ನೇಹವನ್ನು ಮಾಡಬಾರದು ಯಾಕಂದ್ರೆ ಈ ರಾಶಿಯ ಜನರೊಂದಿಗೆ ನಿಮ್ಮ ತಾಳ್ಮೇಳ ಅಥವಾ ಅಟ್ಯಾಚ್ಮೆಂಟ್ ಸರಿ ಇರುವುದಿಲ್ಲ ಅಥವಾ ಮುಂಬರುವಂತಹ ಭವಿಷ್ಯದಲ್ಲಿ ನಿಮಗೆ ಅವರು ಮೋಸ ಮಾಡಬಹುದು ನಂಬಿಕೆ ದ್ರೋಹ ಮಾಡಬಹುದು ಅಥವಾ ಈ ಎರಡು ರಾಶಿಯ ಜನರ ವಿಚಾರಗಳು ಸಮನಾಗಿ ಇರುವುದಿಲ್ಲ ಆ ರಾಶಿಗಳು ಯಾವುವು ಇದರ ಜೊತೆಗೆ ಕುಂಭ ರಾಶಿ ವ್ಯಕ್ತಿತ್ವ ಹೇಗಿರುತ್ತದೆ ಇಲ್ಲಿ ಒಳ್ಳೆಯ ಗುಣಗಳು ಹೇಗಿರುತ್ತವೆ ಜೊತೆಗೆ ಈ ರಾಶಿಯ ಚರಿತ್ರೆಯ ಬಗ್ಗೆ ತಿಳಿಸುತ್ತೇವೆ ಒಂದು ವೇಳೆ ನಿಮ್ಮ ರಾಶಿಯು ಕುಂಭರಾಶಿಯಾಗಿದ್ದರೆ ಖಂಡಿತವಾಗಿ ವಿಡಿಯೋವನ್ನು ನೋಡಿ ಒಂದು ವೇಳೆ ಇಲ್ಲ ಅಂದ್ರೆ ಖಂಡಿತ ಶೇರ್ ಮಾಡಿ ಹಾಗಾದ್ರೆ ಬನ್ನಿ ಕುಂಭರಾಶಿಯ ಬಗ್ಗೆ ವಿಸ್ತಾರವಾಗಿ ತಿಳಿಸ್ತೀನಿ ನೀವು ಸಹ ಇದನ್ನು ಸರಿಯಾಗಿ ತಿಳಿದುಕೊಳ್ಳಲು ಪ್ರಯತ್ನ ಮಾಡಿ ಎಲ್ಲಕ್ಕಿಂತ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ನಲ್ಲಿ ಹರ ಹರ ಮಹಾದೇವ ಅಂತ ಬರೆಯಿರಿ ಕುಂಭರಾಶಿ ರಾಶಿ ಚಕ್ರದ ಹನ್ನೊಂದನೇ ಸಂಖ್ಯೆಯಲ್ಲಿ ಇರುತ್ತದೆ ಕುಂಭರಾಶಿಯ ಅಧಿಪತ್ಯ ಅಂದ್ರೆ ಮಾಲೀಕರು ಶನಿಯಾಗಿದ್ದಾರೆ ಶನಿ ದೇವರನ್ನ ನಮ್ಮ ಶಾಸ್ತ್ರದಲ್ಲಿ ನ್ಯಾಯಪ್ರಿಯ ದೇವರು ಅಂತ ತಿಳಿಸಿದ್ದಾರೆ ಕರ್ಮಫಲಗಳನ್ನು ನೀಡುವಂತಹ ದೇವರು ಅಂತ ತಿಳಿಸಿದ್ದಾರೆ ಹಾಗಾಗಿ ಎಲ್ಲಕ್ಕಿಂತ ಮೊದಲು ಕುಂಭ ರಾಶಿಯ ವ್ಯಕ್ತಿಗಳು ಹೇಗಿರ್ತಾರೆ ಅಂತ ತಿಳಿಯೋಣ ಸ್ನೇಹಿತರೆ ಈ ಜನರು ನ್ಯಾಯಪ್ರಿಯರು ಆಗಿರುತ್ತಾರೆ ಇವರು ತಪ್ಪು ಕೆಲಸಗಳನ್ನ ಮಾಡೋದಿಲ್ಲ ತಪ್ಪುಗಳು ನಡೆದರೆ ಸಹಿಸಿಕೊಳ್ಳುವುದಿಲ್ಲ ಒಂದು ವೇಳೆ ಇವರ ಮೇಲೆ ಯಾರಾದರೂ ತಮ್ಮ ಅಧಿಕಾರವನ್ನ ಚಲಾಯಿಸ್ತಾ ಇದ್ರೆ ಇವರಿಗೆ ಸ್ವಲ್ಪನೂ ಇಷ್ಟ ಆಗೋದಿಲ್ಲ ಅದು ಸಂಬಂಧದಲ್ಲಿ ಇರಬಹುದು ವರ್ಕಿಂಗ್ ಪ್ಲೇಸ್ನಲ್ಲಿ ಇರಬಹುದು ಇಂಥ ಸ್ಥಿತಿಯಲ್ಲಿ ಅಲ್ಲಿಂದ ಇವರು ದೂರ ಆಗ್ತಾರೆ ಅಥವಾ ಸಂಬಂಧವನ್ನೇ ಬಿಟ್ಟು ಬಿಡ್ತಾರೆ ಒಂದು ವೇಳೆ ಇವರ ಸಿಟ್ಟಿನ ಬಗ್ಗೆ ನೋಡೋದಾದ್ರೆ ಈ ಜನರು ನೋಡಲು ಶಾಂತವಾಗಿ ಇರ್ತಾರೆ ಹೆಚ್ಚಿನ ಸಿಟ್ಟು ಇವರಲ್ಲಿ ಇರೋದಿಲ್ಲ ಆದರೆ ಯಾವಾಗ ಸಿಟ್ಟು ಬರುತ್ತದೆಯೋ ಎಷ್ಟೇ ಜನ ಸಂಬಾಳಿಸಲು ಮುಂದೆ ಹೋದ್ರೂ ಇದು ಸರಿ ಹೋಗೋದಿಲ್ಲ ಸಿಟ್ಟು ಬಂದಾಗ ಈ ಕುಂಭರಾಶಿಯ ಜನರು ತಮ್ಮ ಮಾತಿನ ಮೇಲೆ ನಿಯಂತ್ರಣವನ್ನು ಕಳೆದುಕೊಳ್ಳುತ್ತಾರೆ ಈ ಮಾತಿನ ಅರ್ಥ ತಮ್ಮ ಮೇಲೆ ಇವರಿಗೆ ತಮ್ಮ ಕಂಟ್ರೋಲ್ ಇರೋದಿಲ್ಲ ಜೊತೆಗೆ ಧೈರ್ಯವನ್ನು ಕಳೆದುಕೊಂಡು ಬಿಡ್ತಾರೆ ಒಂದು ವೇಳೆ ಇವರು ಧೈರ್ಯವನ್ನು ಕಳೆದುಕೊಂಡರೆ ಯಾವ ಮಟ್ಟಿಗೆ ಬೇಕಾದರೂ ಇವರು ಹೋಗಬಹುದು ಇದನ್ನ ನೆನಪಿಡಿ ಒಂಟಿಯಾಗಿರುವುದು ಒಂಟಿಯಾಗಿ ಮಾತನಾಡುವುದಾಗಲಿ ಒಂಟಿಯಾಗಿ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳದೇ ಇರಬಹುದು ತುಂಬಾ ಯೋಚನೆ ಮಾಡೋದು ಇವರಿಗೆ ಇಷ್ಟ ಇರುತ್ತೆ ಚಿಕ್ಕ ಚಿಕ್ಕ ವಿಷಯಗಳ ಬಗ್ಗೆನೂ ಇವರು ತುಂಬಾ ಯೋಚನೆ ಮಾಡ್ತಾರೆ ಒಂದು ವೇಳೆ ಯಾವುದಾದರೂ ವಿಷಯದ ಮೇಲೆ ಯಾವಾಗ ಅವರು ಡಿಸಿಷನ್ ತೆಗೆದುಕೊಳ್ಳುತ್ತಾರೋ ನಿರ್ಧಾರ ತೆಗೆದುಕೊಳ್ಳುತ್ತಾರೋ ಸ್ವಲ್ಪ ತಡ ಮಾಡಿ ತೆಗೆದುಕೊಳ್ಳುತ್ತಾರೆ ಸ್ವಲ್ಪ ಯೋಚನೆ ಮಾಡಿ ಇವರು ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಆದರೆ ಇವರ ಕಾರ್ಯಗಳು ವಿಫಲವಾಗುವುದಿಲ್ಲ ಯಾಕಂದ್ರೆ ಇವರು ಕಾರ್ಯದಲ್ಲಿ ಸಮಯವನ್ನು ಬಳಸುತ್ತಾರೆ ಯೋಚನೆ ಮಾಡಿ ಆ ಕಾರ್ಯವನ್ನು ಮುಗಿಸುತ್ತಾರೆ ಮತ್ತು ಸರಿಯಾದ ರೀತಿಯಲ್ಲಿ ಮಾಡ್ತಾರೆ ಸ್ನೇಹಿತರೆ ಕುಂಭ ರಾಶಿ ಯಾವ ರೀತಿಯಾದ ರಾಶಿಯಾಗಿದೆ ಅಂದ್ರೆ ಇದನ್ನ ಕಣ್ಣು ಮುಚ್ಚಿ ನಂಬಬಹುದು ಈ ಜನರು ಯಾವತ್ತಿಗೂ ಮೋಸ ಮಾಡೋದಿಲ್ಲ ಒಂದು ವೇಳೆ ಯಾವಾಗಾದರೂ ಇವರು ತಪ್ಪನ್ನು ಮಾಡಿದ್ರೆ ಬೇಗನೆ ಇವರಿಗೆ ಕೂಡ ಆಗುತ್ತೆ ಹೌದು ನಾನು ತಪ್ಪನ್ನ ಮಾಡಿದ್ದೇನೆ ಅನ್ನೋ ಅನುಭವ ಬರುತ್ತೆ ಇವರು ಕ್ಷಮೆ ಕೇಳಲು ತುದಿಗಾಲಿನಲ್ಲಿ ನಿಂತಿರುತ್ತಾರೆ ಇವರಲ್ಲಿ ಪರೋಪಕಾರದ ಗುಣವೂ ಕೂಡ ಇರುತ್ತದೆ ಹೃದಯದಿಂದ ತುಂಬಾ ಒಳ್ಳೆಯವರಾಗಿರುತ್ತಾರೆ ಇವರ ಸ್ವಭಾವದಲ್ಲಿ ಸ್ವಲ್ಪ ಹಠವಾದಿತನ ಇರುತ್ತದೆ ಸಿಟ್ಟು ಇಲ್ಲ ಅಂದ್ರೂ ಹಠವಾದಿಗಳಾಗಿರುತ್ತಾರೆ ಬೇರೆಯವರ ಮೇಲೆ ಇರುವಂತಹ ಹಣ ಇವರಿಗೆ ಇಷ್ಟ ಆಗೋದಿಲ್ಲ ಯಾವತ್ತಿಗೂ ಇಂಡಿಪೆಂಡೆಂಟ್ ಆಗಿರೋದು ಇವರಿಗೆ ತುಂಬಾ ಇಷ್ಟ ಆಗುತ್ತೆ ಜೊತೆಗೆ ಎಲ್ಲಾ ವಿಷಯಗಳಲ್ಲಿ ಆಟದಲ್ಲಿ ಪಾಠದಲ್ಲಿ ಎಲ್ಲಾ ವಿಷಯಗಳಲ್ಲಿ ಮುಂದೆ ಇರ್ತಾರೆ ಆದರೆ ಸ್ವಲ್ಪ ಶ್ರಮ ಬಯಸುವಂತಹ ಇವರು ಜೀವಿಯಾಗಿರುತ್ತಾರೆ ಶ್ರಮ ಕೂಡ ಪಡಬೇಕಾಗುತ್ತೆ ಬಯಸಿದ ವಿಷಯಗಳು ಬೇಗನೆ ಇವರಿಗೆ ಸಿಗ್ತಾ ಇರೋದಿಲ್ಲ ಆದರೆ ಖಂಡಿತವಾಗಿ ಸಿಗುತ್ತವೆ ಏನೇ ವಿಷಯಗಳನ್ನು ಪಡೆದುಕೊಳ್ಳಬೇಕೆಂದರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಖಂಡಿತವಾಗಿ ಅವುಗಳನ್ನು ಇವರು ಪಡೆದುಕೊಳ್ಳುತ್ತಾರೆ ಆದರೆ ಸಮಯ ಬಂದಾಗ ಇವರು ತಮ್ಮ ಲೆವೆಲ್ಗೆ ಹೋಗಿ ತಲುಪುತ್ತಾರೆ ಇದನ್ನು ನೋಡಲಾಗಿದೆ ಈಗ ಯಾವ ವರ್ಷದಲ್ಲಿ ನಿಮ್ಮ ಭಾಗ್ಯೋದಯ ಆಗುತ್ತದೆ ಅಂತ ನೋಡೋಣ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟು ವರ್ಷದ ನಂತರ ಭಾಗ್ಯೋದಯವನ್ನು ನೋಡಲಾಗಿದೆ ಮತ್ತು ಮೂವತ್ತಾರು ಮೂವತ್ತೆಂಟು ವರ್ಷಗಳ ಮುನ್ನ ಕುಂಭರಾಶಿಯ ಭಾಗ್ಯೋದಯವನ್ನು ನೋಡಲಾಗಿದೆ ಕಾಮೆಂಟ್ ಮಾಡಿ ತಿಳಿಸಿ ಇಪ್ಪತ್ತಾರು ಇಪ್ಪತ್ತೆಂಟು ವರ್ಷದ ನಂತರ ನಿಮ್ಮ ಭಾಗ್ಯದಲ್ಲಿ ಏನೆಲ್ಲಾ ಚೇಂಜಸ್ ಆಗಿದೆ ಕರಿಯರ್ನಲ್ಲಿ ಯಾವ ಬದಲಾವಣೆ ಕಂಡಿದೆ ಏನಾದರೂ ಕೆಲವು ಚೇಂಜಸ್ ಆಗಿರಬಹುದು ನೌಕರಿ ಸಿಕ್ಕಿರಬಹುದು ನಿಮಗೆ ಸಂತೋಷದ ಸುದ್ದಿ ಕೇಳಲು ಸಿಕ್ಕಿರಬಹುದು ಯಾವುದಾದರೂ ದೊಡ್ಡ ಒಳ್ಳೆಯ ಪರಿವರ್ತನೆ ನಿಮ್ಮ ಜೀವನದಲ್ಲಿ ಆಗಿರಬಹುದು ಖಂಡಿತವಾಗಿ ಅದರ ಬಗ್ಗೆ ಕಾಮೆಂಟ್ ಮಾಡಿ ನನಗೆ ತಿಳಿಸಿ ಸ್ನೇಹಿತರೆ ಮೂವತ್ತೆಂಟು ಮೂವತ್ತಾರು ವರ್ಷಗಳ ಪುಣ್ಯ ನಿಮ್ಮ ಜೀವನದಲ್ಲಿ ಯಾವ ದೊಡ್ಡ ಬದಲಾವಣೆಯಾಗಿದೆ ಅದರ ಬಗ್ಗೆಯೂ ತಿಳಿಸಿಕೊಡಿ ಈಗ ಯಾವ ರಾಶಿಯ ಜೊತೆಗೆ ನಿಮ್ಮ ಸಂಬಂಧ ಅಥವಾ ಫ್ರೆಂಡ್ ಫ್ರೆಂಡ್ಶಿಪ್ ಆಗಿರಬಹುದು ಸರಿ ಇರೋದಿಲ್ಲ ಅಂಥ ತಿಳಿಯೋಣ ಇದನ್ನ ತುಂಬಾ ಗಮನವಿಟ್ಟು ಕೇಳಿ ಜೀವನದಲ್ಲಿ ಯಾವತ್ತಿಗೂ ಕೂಡ ಈ ರಾಶಿಯನ್ನ ನೆನಪಿಟ್ಟುಕೊಳ್ಳಿ ಅಟ್ಯಾಚ್ಮೆಂಟ್ ಸರಿ ಇರೋದಿಲ್ಲ ಇಬ್ಬರಲ್ಲಿ ಯಾವಾಗ ಬೇಕಾದರೂ ಮೋಸ ದ್ರೋಹಗಳು ಆಗಬಹುದು ಇಬ್ಬರಲ್ಲಿ ಯಾರು ಬೇಕಾದರೂ ಮಾಡಬಹುದು ಮೊದಲಿಗೆ ಇರೋದು ಮೇಷರಾಶಿ ಎಲ್ಲಕ್ಕಿಂತ ಮೊದಲಿಗೆ ಇರುವಂತಹ ರಾಶಿ ಮೇಷರಾಶಿ ಇದಾದ ನಂತರ ಎರಡನೇದಾಗಿರೋದು ಕರ್ಕರಾಶಿ ಮೂರನೇ ರಾಶಿ ಧನು ರಾಶಿ ಈ ಮೂರು ರಾಶಿಯೊಂದಿಗೆ ಕುಂಭರಾಶಿಯ ಒಳ್ಳೆಯ ಅಟ್ಯಾಚ್ಮೆಂಟ್ ನೋಡಲಾಗಿಲ್ಲ ಇದನ್ನ ಯಾವತ್ತಿಗೂ ಜೀವನದಲ್ಲಿ ಗಮನದಲ್ಲಿ ಇಟ್ಟುಕೊಳ್ಳಿ ಇನ್ನು ಕುಂಭರಾಶಿಯ ಜನರ ಜೀವನದಲ್ಲಿ ಯಾಕೆ ದುಃಖ ಬರುತ್ತದೆ ಇದಕ್ಕಿರುವ ಕಾರಣ ಏನಿದೆ ಯಾವ ವಿಷಯಗಳನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕು ಅಂತ ತಿಳಿಯೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ಇರುವಂತಹ ಕಾರಣ ಏನಿದೆ ಅಂದ್ರೆ ಕುಂಭ ರಾಶಿಯ ಜನರಂತೂ ಚಿಕ್ಕ ಚಿಕ್ಕ ವಿಷಯಗಳ ಮೇಲೆ ತುಂಬಾನೇ ಯೋಚನೆ ಮಾಡ್ತಾರೆ ಓವರ್ ಥಿಂಕಿಂಗ್ ಅನ್ನ ಹೆಚ್ಚಾಗಿ ಮಾಡ್ತಾರೆ ಆತಂಕದ ಸ್ಥಿತಿ ಇವರಲ್ಲಿ ಕೆಲವೊಮ್ಮೆ ಹೆಚ್ಚಾಗಿ ಬಿಡುತ್ತೆ ಕೆಲವೊಮ್ಮೆ ತುಂಬಾ ಚಿಕ್ಕ ಚಿಕ್ಕ ವಿಷಯಗಳಿಗೂ ಕೂಡ ಡಿಪ್ರೆಷನ್ ನಲ್ಲಿ ಹೋಗ್ತಾರೆ ಇದೇ ವಿಷಯಗಳೇ ಇವರ ದುಃಖಕ್ಕೆ ಕಾರಣ ಆಗುತ್ತವೆ ಎರಡನೇ ಕಾರಣ ಯಾರನ್ನೂ ಕೂಡ ಅಷ್ಟು ಬೇಗ ನೀವು ನಂಬಬಾರದು ಯಾವುದೇ ಕಾರಣಕ್ಕೂ ಇನ್ನೊಬ್ಬರಿಗೋಸ್ಕರ ನಿಮ್ಮನ್ನು ನೀವು ಸಮರ್ಪಿಸಿಕೊಳ್ಳಬಾರದು ಯಾಕಂದ್ರೆ ಕುಂಭ ರಾಶಿಯ ಜನರು ದಯಾಳು ಮತ್ತು ಪರೋಪಕಾರಿಯಾಗಿರುತ್ತಾರೆ ಹಾಗಾಗಿ ಯಾರನ್ನೂ ಕೂಡ ಅಶ್ ತೊಂದು ಬೇಗನೆ ನಂಬಬಾರದು ಬೇರೆಯವರ ಮಾತುಗಳನ್ನು ಅಷ್ಟು ಬೇಗನೆ ನಂಬಬಾರದು ಇಲ್ಲವಾದರೆ ಹಣಕಾಸಿನ ನಷ್ಟ ಅಥವಾ ಬೇರೆ ವಿಷಯದ ನಷ್ಟ ಆಗಬಹುದು ಇನ್ನು ಮೂರನೆಯ ಕಾರಣ ಏನಿದೆ ಅಂದರೆ ರಾಶಿಯ ಮಾಲೀಕರಂದು ದೇವರಾಗಿದ್ದಾರೆ ಹಾಗಾಗಿ ಇವರು ಹಠವಾದಿಗಳು ಹೆಚ್ಚಾಗಿ ಇರ್ತಾರೆ ಯಾವತ್ತಿಗೂ ಇರೋದಿಲ್ಲ ಆದರೆ ಕೆಲವೊಮ್ಮೆ ಇವರು ತುಂಬಾ ಹಠವನ್ನು ಮಾಡ್ತಾರೆ ಇವರು ತಮ್ಮ ಹಠವಾದಿ ಸ್ವಭಾವದ ಕಾರಣದಿಂದಾಗಿ ಹೆಚ್ಚಾಗಿ ಶತ್ರುಗಳು ಇವರಿಗೆ ಹುಟ್ಟಿಕೊಳ್ಳುತ್ತಾರೆ ಹಾಗಾಗಿ ಇಲ್ಲಿ ಸ್ವಲ್ಪ ಯೋಚನೆ ಮಾಡಿ ಮುಂದೆ ಜೀವನ ನಡೆಸುವುದು ಒಳ್ಳೆಯದು ಇಲ್ಲವಾದರೆ ಯಾವತ್ತಿಗೂ ನೀವು ಸಮಸ್ಯೆಗಳನ್ನು ಎದುರಿಸುವ ಸ್ಥಿತಿ ಬರುತ್ತದೆ ಇಲ್ಲಿರುವಂತಹ ನಾಲ್ಕನೆಯ ಕಾರಣ ಏನಿದೆ ಅಂದರೆ ನೀವು ಯಾವ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತೀರೋ ಹೇಗೆ ಮಾಡ್ತಾ ಇರ್ತೀರೋ ಅದರಲ್ಲಿ ನೀವು ಸ್ಯಾಟಿಸ್ಫೈಡ್ ಆಗಿ ಇರಬೇಕು ನಿಮ್ಮ ಮನಸ್ಸಿನಲ್ಲಂತೂ ಹಲವಾರು ವಿಷಯಗಳು ನಡೀತಾನೆ ಇರುತ್ತವೆ ಒಂದು ವೇಳೆ ನೀವು ಆ ಕಾರ್ಯವನ್ನು ಮಾಡಬೇಕು ಈ ಕಾರ್ಯವನ್ನು ಮಾಡಬೇಕು ಅಂತ ಹಲವಾರು ಕಾರ್ಯಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಅದನ್ನ ನಿಲ್ಲಿಸುವುದು ಒಳ್ಳೆಯದು ಯಾಕಂದ್ರೆ ಎರಡು ದೋಣಿಗಳಲ್ಲಿ ಕಾಲನ್ನು ಇಟ್ಟು ಹೋದರೆ ಇಲ್ಲಿ ಸ್ವತಃ ನೀವೇ ಮುಳುಗಿಬಿಡ್ತೀರಾ ಇದರಿಂದ ತೊಂದರೆಗಳು ಉಂಟು ಆಗುತ್ತವೆ ಈ ಮುಖ್ಯ ಕಾರಣಗಳಿಂದಾಗಿ ನಿಮ್ಮ ಜೀವನದಲ್ಲಿ ದುಃಖಗಳು ಬರುತ್ತವೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು